ಧೂರನಾದ ಪ್ರಯಾಣವನ್ನು ಬೆಳೆಸುತ್ತಾ ಮುಂದೆ 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 ಬಂದೆ. ಬರ್ತಾ ಬರ್ತಾ ನೋಡಿದ್ರೆ ಓಹೋ ಈ ಕಡೆ ನೋಡಿದ್ರೆ ಅದೆಲ್ಲ ಯಾವುದೋ ಸಮುದ್ರದಲ್ಲಿ. ಏನಪ್ಪ ವಿಚಿತ್ರ ಇದು, ಯಾರೋ ಬಿದ್ರು. ಆಹಾ, ನೀರಿಗೆ ಬಿದ್ದವರನ್ನ ಎಬ್ಬಿಸೋದಕ್ಕಾಗಿ ಹೋದವರಲ್ಲಪ್ಪ. ನೋಡಿದ್ರೆ ಆಶ್ಚರ್ಯವೇ ಕಾಡ್ತಾ ಇದೆ. ಜಲಕೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಯಾರು ಏನೆಂಬುದನ್ನು ನೋಡಿದ್ರೆ ತರುಣಿಯರಿಬ್ಬರು ಕಾಡ್ತಾರೆ. ಇಬ್ಬರು ತರುಣಿ ಮಾತ್ರವಲ್ಲ, ಜಲಕೇಳಿಯನ್ನು ಮಾಡುದು ಓರ್ವನ ಪುರುಷನಾಗಿದ್ದಾನೆ ಅಂತ ವ್ಯಕ್ತಿಯಾರಂತ ನೋಡಿದ್ರೆ ಓಯ್ ಇವರನ್ನು ಕಂಡರೆ ಬಹಳಷ್ಟು ವಿಚಿತ್ರವೇ ಕಾಣ್ತದೆ. ಮರಣ ರೂಪಿನಾಳು ಮೆರೆಯುವ ನಾರಿ ವದರಡಿಯುಳು ವಿಚಿತ್ರವೇ ಕಾಡ್ತಾ ಇದೆ. ಸಾಮಾನ್ಯ ರೂಪವೇ ಛೇ 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 ಛೇ. ಧರಣಿಯೊಳಗೆ ನೋಡಿದ್ರೆ ನಮ್ಮ ಸಂಚಾರ ಸಾಮಾನ್ಯ ಸಂಚಾರವಲ್ಲ. ನಾವೆಲ್ಲ ತಿರುಗಾಟ ಮಾಡಿದ್ರು ಒಂದೆರಡು, ಎಷ್ಟು ವರ್ಷಗಳಿಂದ ನಾವು ತಿರುಗಾಟ ಮಾಡಿದ್ರು ಕೂಡ ಇಂಥ ಚೆಲುವೆಯರನ್ನು ನಾನು ಕಟ್ಟದಿಲ್ಲ. ಚೆಲುವೆ ಹೆಣ್ಣು ಮಕ್ಕಳಿಗೆ ಬಿಡಿ ಅಂತ ಪುರುಷನಾರ್ವಣೆ ಅಷ್ಟು ಚೆಲುವೆ ಹಾಕಿದ್ದಾರೆ. ಇವಳ ರೂಪವನ್ನು ನೋಡಿದ್ರೆ ಹೇಳಿದವನ್ನು ಕೇಳ್ತೇವೆ ನಾವು. ಹರಿಯ ಮಕ್ಕಳಾದಂತ ಮಣ್ಮತಳೆ ಬಹಳಷ್ಟು ಚಂದತೆ. ಆ ಕಾಮನ ರೂಪವನ್ನು ಹೊರುವಂತ ಒಬ್ಬ ವ್ಯಕ್ತಿ ಇವರಿದ್ರೆ ಹಾಗಾದ್ರೆ ಈ ತರುಣಿಯರು ಸಾಮಾನ್ಯರೇ? ಆಹಾ, ದೇವಲೋಕದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳಿದ್ರು, ರಬ್ಬಾದಿ ತರುಣಿಯರು ಇವರಲ್ಲ. ಇವರ ಕಾಲಿಗೆ ಕಟ್ಟಬೇಕು ಇವರನ್ನು. ಆದ್ರೆ ಅದಕ್ಕಿಂತಲೂ ಚೆಲುವೆಯರಾಗಿದ್ದಾರೆ. ಹಾಗಾದ್ರೆ ಯಾರು? ನಾನು ಹೇಳಿದ್ದೆಲ್ಲ ಮನ್ಮಥನ ಮನದಿಯಾದಂಥ ರತೀದೇವಿ ಬಹಳಷ್ಟು ಚೆಲುವೆ ಎಂಬುದಾಗಿ. ಹಾಗಾಗಿ ಆ ಚೆಲುವೆ ಕೇರಲಿ ಒಬ್ಬರಾದ್ರೆ ಮತ್ತೊಬ್ಬಳು ಯಾರಾಗಿರ್ಬೋದು? ಯಾರೇ ಹೇಳಿ ಇವರನ್ನು ಹೊಗಳುವುದಕ್ಕೆ ನಮ್ಮಂಥವರಿಂದ ಸಾಧ್ಯವೇ ಇಲ್ಲ. ಸಾವಿರ ನಾಳೆಗೆ ಉಳ್ಳಂಥ ಆದಿಶೇಷನಿಗೂ ಕೂಡ ಒಮ್ಮೆ ಕಷ್ಟ ಆಗಿತ್ತು. ನನ್ನಿಂದ ಸಾಧ್ಯವಿಲ್ಲಮ್ಮ ಹಾಗೆ ತಲೆಯನ್ನು ಬಗ್ಗಿಸಿ ನೇರವಾಗಿ ಹುತ್ತವನ್ನು ಹೋಗಿ ಸೇರಿಯಳು. ಹಾಗಾಗಿ ಯಾರಾದ್ರೂ ಒಮ್ಮೆ ಆಚಲೇಬೇಕು. ಅದಕ್ಕಾಗಿ ಇವರನ್ನು ನೋಡಿದ್ರೆ ಇವರನ್ನು ಏನು ಮಾಡ ಓಯ್ ಇವರನ್ನು ಬಿಟ್ಟು ಹೋಗುದ? ಬಂದದ್ದು ಒಳ್ಳೆದಾಯಿತು. ನಮಗೆ ಯಾಕೆ ನಮಗೆ ನನ್ನದೊಂದು ಉಪಾಯ ಉಂಟು. ನಾವು ಯಾವಾಗಲೂ ಯಾವ ಕಾರಣಕ್ಕೂ ಯಾವ ಕೆಲಸವನ್ನು ಮಾಡುತ್ತಿದ್ರು ಒಂದು ಸ್ವಾರ್ಥ ಅಂತ ಇರಲೇಬೇಕು. ಸ್ವಾರ್ಥವಿಲ್ಲದಂತ ವ್ಯಕ್ತಿ ಜಗತ್ತಿನಲ್ಲಿ ಬದುಕುವುದಕ್ಕೆ ಕಷ್ಟಂತೆ. ಅದಕ್ಕಾಗಿ ಅವರವರ ಸ್ವಾರ್ಥದಲ್ಲಿ ಸ್ವಲ್ಪ ಅವರಿಗೆ ಪ್ರಯತ್ನ ಪಡಬೇಕು. ಹೆಚ್ಚು ಸ್ವಾರ್ಥ ಪಡೆಯೋದಕ್ಕಾಗಿ ಹೋದ್ರೆ ನಾಳೆ ಮಣ್ಣು ತಿಂತಾರೆ ಅಂತ ಲೆಕ್ಕ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ನಮಗೆ ಯಾವುದು ಬೇಕು ಅದನ್ನು ಪಡೆಯೋದಕ್ಕಾಗಿ ನಾವು ಸ್ವಾರ್ಥವನ್ನು ಮಾಡಲೇಬೇಕು. ಓಯ್ ಇದರಲ್ಲಿ ನಾನು ಉಪಾಯ ಮಾಡಿದ್ದು ಇಷ್ಟೇ. ಇಬ್ರು ತರುಣಿಯರಿದ್ದಾರಲ್ಲ, ಅಣ್ಣಂದಿರಾದಂತ ವಿಚಿತ್ರವೀರ ಚಿತ್ರವೀರ ಇವರನ್ನೇ ಇವರಿಗೆ ಮದುವೆ ಮಾಡಿಸಿದ್ರೆ ಈ ಪುರುಷ ಒಬ್ಬ ಬಾಕ್ಯ. ನಾವು ಅದನ್ನೇ ಮಾಡಿದ್ದಲ್ವಾ? ಈ ಪುರುಷರೇ ನನಗೆ ಬೇಕಾಗಿದೆ. ಅದಕ್ಕಾಗಿ ಈತನನ್ನು ಪಡೆಯೋದಕ್ಕಾಗಿ ಒಂದು ಉಪಾಯ. ಹಾಗಾಗಿ ಇದು ತಡ ಮಾಡುದಲ್ಲ, ಅಣ್ಣಂದಿರಿದ್ದಾರಲ್ಲ ನೇರವಾಗಿ ಅವರ ಬಳಿಗೆ